ನಮಸ್ಕಾರ, ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ವಿಶ್ವಾದ್ಯಂತ ಎಸ್ ಯು ವಿಗಳಿಗೆ ದಿನದಿಂದ ದಿನಕ್ಕೆ ಬೇಡಿಕೆ ಹೆಚ್ಚಾಗುತ್ತಿದೆ. ಅದರಲ್ಲೂ ಕಾಂಪ್ಯಾಕ್ಟ್ ಎಸ್ ಯು ವಿಗಳಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಭಾರತದಲ್ಲಿಯೂ ಹಲವಾರು ಕಂಪನಿಗಳು ತಮ್ಮ ಎಸ್ ಯು ವಿಗಳನ್ನು ಬಿಡುಗಡೆಗೊಳಿಸುತ್ತಿವೆ. ಶೀಘ್ರದಲ್ಲೇ ಕಿಯಾ ಮೋಟಾರ್ಸ್ ಕಂಪನಿಯು ತನ್ನ ಸೋನೆಟ್ ಕಾಂಪ್ಯಾಕ್ಟ್ ಎಸ್ ಯು ವಿಯನ್ನು ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಲಿದೆ. ಈ ಮಾಹಿತಿಯನ್ನು ಕಿಯಾ ಮೋಟಾರ್ಸ್ ಕಂಪನಿಯು ತನ್ನ ಭಾರತದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಕಿಯಾ ಕಂಪನಿಯು ಆಗಸ್ಟ್ 7ರಂದು ತನ್ನ ಸೋನೆಟ್ ಎಸ್ ಯು ವಿಯನ್ನು ಜಾಗತಿಕವಾಗಿ ಬಿಡುಗಡೆಗೊಳಿಸಲಿದೆ. ಸೋನೆಟ್ ಎಸ್ ಯು ವಿಯು ಹಲವಾರು ಫೀಚರ್ಗಳನ್ನು ಹೊಂದಿದೆ. ಸೋನೆಟ್ ಎಸ್ ಯು ವಿಯು ಕಿಯಾ ಕಂಪನಿಯ ಸಿಗ್ನೇಚರ್ ಟೈಗರ್ ನೋಸ್ ಗ್ರಿಲ್, ಎಲ್ಇಡಿ ಡಿಆರ್ಎಲ್ ಹೊಂದಿರುವ ಎಲ್ಇಡಿ ಪ್ರಾಜೆಕ್ಟರ್ ಹೆಡ್ ಲ್ಯಾಂಪ್ ಹಾಗೂ ಎರಡು ತುದಿಗಳಲ್ಲಿ ಫಾಕ್ಸ್ ಕಿಡ್ ಪ್ಲೇಟ್ಗಳನ್ನು ಹೊಂದಿದೆ. ಹಿಂಭಾಗದಲ್ಲಿ ಸ್ಪ್ಲಿಟ್ ಟೇಲ್ ಲ್ಯಾಂಪ್, ಎಲ್ಇಡಿ ಲೈಟ್ ಬಾರ್ ಹೊಂದಿರುವ ಬೂಟ್ ಲಿಡ್, ಇಂಟಿಗ್ರೇಟೆಡ್ ರೂಫ್ ಪೈಲರ್ ಹಾಗೂ ಎಲ್ಇಡಿ ಸ್ಟಾಪ್ ಲ್ಯಾಂಪ್ಗಳನ್ನು ಹೊಂದಿದೆ. ಇಂಟೀರಿಯರ್ನಲ್ಲಿ 10.2 ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಹಾಗೂ ಯುವಿಒ ಕನೆಕ್ಟೆಡ್ ಫೀಚರ್ಗಳನ್ನು ಹೊಂದಿದೆ. ಸೋನೆಟ್ ಎಸ್ ಯು ವಿಯು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್, ಮಲ್ಟಿಪಲ್ ಏರ್ ಬ್ಯಾಗ್, ಎಬಿಎಸ್ ಸೇರಿದಂತೆ ಹಲವಾರು ಸುರಕ್ಷತಾ ಫೀಚರ್ಗಳನ್ನು ಹೊಂದಿದೆ. ಕಿಯಾ ಮೋಟಾರ್ಸ್ ಕಂಪನಿಯು ಸೋನೆಟ್ ಎಸ್ ಯು ವಿಯಲ್ಲಿ ಹ್ಯುಂಡೈ ವೆನ್ಯೂವಿನಲ್ಲಿರುವಂತಹ ಇಂಜಿನ್ಗಳನ್ನು ಅಳವಡಿಸುವ ಸಾಧ್ಯತೆಗಳಿವೆ. ಇವುಗಳಲ್ಲಿ 1.2 ಲೀಟರಿನ ಪೆಟ್ರೋಲ್ ಇಂಜಿನ್, 1.5 ಲೀಟರಿನ ಡೀಸೆಲ್ ಇಂಜಿನ್ ಹಾಗೂ 1.0 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ಗಳು ಸೇರಿವೆ. ಈ ಎಲ್ಲ ಮೂರು ಇಂಜಿನ್ಗಳೊಂದಿಗೆ ಮ್ಯಾನ್ಯುಯಲ್ ಹಾಗೂ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗುವುದು. 1.2 ಲೀಟರಿನ ಪೆಟ್ರೋಲ್ ಇಂಜಿನ್ನಲ್ಲಿ 5 ಸ್ಪೀಡಿನ ಮ್ಯಾನ್ಯುಯಲ್ ಅಥವಾ ಐವಿಟಿ ಆಟೋಮ್ಯಾಟಿಕ್ ನೀಡಲಾಗುವುದು. 1.5 ಲೀಟರಿನ ಡೀಸೆಲ್ ಇಂಜಿನ್ನೊಂದಿಗೆ ಟಾರ್ಕ್ ಕನ್ವರ್ಟರ್ ಹೊಂದಿರುವ 6 ಸ್ಪೀಡಿನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೀಡಲಾಗುವುದು. ಇನ್ನು ಟಾಪ್ ಎಂಡ್ ಆದ 1.0 ಲೀಟರಿನ ಟರ್ಬೋ ಇಂಜಿನ್ನೊಂದಿಗೆ ಐಎಂಟಿ ಅಥವಾ 7 ಸ್ಪೀಡಿನ ಡಿಸಿಟಿ ನೀಡಲಾಗುವುದು. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡ್ರೈವ್ ಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.